ಇವತ್ತು ದಿನಾಂಕ 6/9/2024. ಇವತ್ತು ನಡೆದಿರುವಂಥ ಹೈಸ್ಕೂಲ್ ವಿಭಾಗದ ಕ್ರೀಡಾಕೂಟದಲ್ಲಿ ನಮ್ಮ ಮಠದ ಸಂಸ್ಥೆಯ ಶ್ರೀ ಸದ್ಗುರು ಸಮರ್ಥ ರಾಯಲಿಂಗೇಶ್ವರ ಗುರುಕುಲ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ತಾಲೂಕಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದರಿಂದ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ಆ ಮಕ್ಕಳು ಪ್ರತಿಭೆ ಇನ್ನು ಹೊರಹೊಮ್ಮಲಿ, ಈ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ ಒಂದು ಸಂಭ್ರಮಿಸುವಂಥ ಒಂದು ಸೌಭಾಗ್ಯ ಅವರಿಗೆ ಸಿಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಮೊದಲಿಗೆ ನನ್ನ ಆರಾಧ್ಯ ದೇವರಾದ ಶ್ರೀ ಸದ್ಗುರು ಸಮರ್ಥ ರಾಯಲಿಂಗೇಶ್ವರ ಅಪ್ಪಾಜಿಯವರ ಪಾದಗಳಲ್ಲಿ ಎನ್ನ ಆಣೆ ಮಣಿದು, ಅದೇ ರೀತಿ ನನ್ನ ದೀಕ್ಷಾಗುರುಗಳು, ನಮ್ಮ ಸಂಸ್ಥೆಯ ಪೀಠಾಧ್ಯಕ್ಷರು, ನಮ್ಮ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸದ್ಗುರು ಅಭಿನವ ಗುರುಲಿಂಗ ಜಗಮ್ಮ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ನನ್ನ ಆಣೆ ಮಣಿದು ಈ ದಿನ ನಮ್ಗೆ ಹೇಳಕ್ ಆಗದೇ ಇರೋಷ್ಟು ಖುಷಿ ವಿಷಯ ನಮ್ದು. ಯಾಕಪ್ಪ ಅಂತಂದ್ರೆ, ಸತತವಾಗಿ LKG ಇವತ್ತಿನ ತನಕೊಂಡು ನಮ್ಮ ಶಾಲೆಯಲ್ಲೇ ವ್ಯಾಸಂಗ ಮಾಡಿರ್ತಕ್ಕಂತ ನಮ್ಮ ಮಕ್ಕಳು ಇವತ್ತು ನಮ್ಮ ಶಾಲೆಯ ಒಂದು ಹೆಮ್ಮೆಯನ್ನ ಇಡೀ ತಾಲೂಕಿನಾದ್ಯಂತ ಹಬ್ಬಿಸಿದ್ದು, ಇದು ಇಲ್ಲಿ ಕಲಿಸ್ತಾ ಇರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಎಲ್ರಿಗೂ ಕೂಡ ಇವತ್ತು ಹೆಮ್ಮೆ ವಿಷಯ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ಇದು ಇಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಕ ಶಿಕ್ಷಕಿಯರು ಅವ್ರಿಗೆ ಸಿಕ್ಕಾಪಟ್ಟೆ ಏನ್ ಮಾಡಿದಾರಪ್ಪ ಅಂದ್ರೆ, ಒಂದು ಪ್ರಯತ್ನವನ್ನ ನೀಡಿದಾರ, ಅವ್ರಿಗೆ ಉರ್ದುಂಬಿಸಿದಾರ. ಅದ್ರ ಜೊತೆಗೆ ಇವತ್ತು ಬರೀ ಶಿಕ್ಷಕ ಶಿಕ್ಷಕಿಯರ ಪ್ರತಿಫಲ ಅನ್ನೋದಕ್ಕಿಂತ ಜಾಸ್ತಿ ಆ ಶಿಕ್ಷಕ ಶಿಕ್ಷಕಿಯರಿಗೆ ಆ ಮಕ್ಕಳ ಸಪೋರ್ಟ್ ಸಿಗೋದ್ರಿಂದ, ಆ ಮಕ್ಕಳ ಶಿಕ್ಷಕ ಶಿಕ್ಷಕಿಯರಾಗಿರ್ಬೋದು ಅಥವಾ ಯಾವುದೋ ಒಂದು ಕೋಚ್ ಆಗಿರ್ಬೋದು, ಅವರು ಸಹಕಾರ ನೀಡಿರೋದ್ರಿಂದ ಈ ಒಂದು ಪ್ರತಿಫಲ ಇವತ್ತು ನಮ್ಮ ಶಾಲೆಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಈ ಒಂದು ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಬಂದಿರೋದು ಒಂದು ಮಗುವಿನ ಗೆಲುವಲ್ಲ, ಇಡೀ ಒಂದು ತಂಡ ಸೇರ್ಕೊಂಡು ಈ ಒಂದು ಗೆಲುವನ್ನ ತಂದುಕೊಟ್ಟಿದೆ. ಆ ತಂಡದಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಮಠದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ಇವತ್ತು ನಿಮ್ಮ ಕಬಡ್ಡಿ ತಂಡ ಪ್ರಥಮ ಸ್ಥಾನ ಪಡೆದಿದೆ, ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ, ಈ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಪ್ರೌಢ ಶಾಲೆಯ ವಿದ್ಯಾರ್ಥಿನಿಯರು ಅತ್ಯುತ್ತಮವಾಗಿ ಎದುರಾಳಿ ತಂಡದ ಜೊತೆಗೆ ಅತ್ಯುತ್ತಮ ಪ್ರದರ್ಶನ ನೀಡಿ ನಮ್ಮ ಜೊತೆ ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕಿಯನ್ನು ಬಹಳ ಎತ್ತರ ಮಟ್ಟಿಗೆ ತೆಗೆದು ಹೋಗಿದ್ದಾರೆ. ಇನ್ನಷ್ಟು ಮತ್ತು ನಾವು ಮುಂದಿನ ತಯಾರಿಯಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಾಗಿ ಆಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಲು ನಮ್ಮನ್ನು ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆ ಸಹಪಾಠಿಯನ್ನು ಸಹಕರಿಸಬೇಕಾಯ್ತು. ತಮ್ಮಲ್ಲಿ ವಿನಂತಿ ಕೋರುವ ಕೇಳ್ಕೊಳ್ತೀವಿ.